ನಮಸ್ಕಾರ ವೀಕ್ಷಕರೇ, ರಾಹು ಕೇತು ಸ್ಥಾನ ಪರಿವರ್ತನೆಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ದಿನ ನಮ್ಮೊಟ್ಟಿಗಿದ್ದಾರೆ ಕರ್ನಾಟಕದ ಖ್ಯಾತ ಜ್ಯೋತಿಷಿಗಳು ಹಾಗೂ ವಾಸ್ತುಶಾಸ್ತ್ರ ತಜ್ಞರಾಗಿರುವ ಶ್ರೀಯುತ ವಾಸ್ತು ಗುರು ಗಿರೀಶ್ ಗುರುಜಿಯವರಿದ್ದಾರೆ. ವೀಕ್ಷಕರೇ, ನಿಮ್ಮ ಯಾವುದೇ ಸಮಸ್ಯೆಗಳಿರಲಿ, ಆ ಸಮಸ್ಯೆಗಳಿಗೆ ಗುರುಜಿಯವರನ್ನ ಪ್ರತಿ ಮಂಗಳವಾರ ಹಾಗೂ ಬುಧವಾರ ಉಚಿತವಾಗಿ ನೇರ ಭೇಟಿಯಾಗುವುದರ ಮುಖಾಂತರ ತಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಬಹುದು. ಅದಲ್ಲದೇ ಕೂಡ ಕೆಳಗಡೆ ಕಾಣಿಸ್ತಾ ಇರತಕ್ಕಂತಹ ದೂರವಾಣಿ ಸಂಖ್ಯೆಗೆ ಕರೆ ಮಾಡುವುದರ ಮುಖಾಂತರವಾಗಿಯೂ ತಾವು ಗುರುಜಿಯವರೊಂದಿಗೆ ನೇರವಾಗಿ ಮಾತನಾಡಬಹುದು ಅಂತ ಹೇಳ್ತಾ ಬನ್ನಿ. ರಾಹು ಕೇತು ಸ್ಥಾನ ಪರಿವರ್ತನೆಯಿಂದ ಮಕರ ರಾಶಿಯವರಿಗೆ ಏನೆಲ್ಲ ಫಲಾಫಲಗಳನ್ನ ನಿರೀಕ್ಷೆ ಮಾಡಬಹುದು ಅಂತ ಗುರುಜಿ ಅವರು ನಮಗೆ ತಿಳಿಸ್ಕೊಡ್ತಾರೆ. ನಮಸ್ತೆ ಗುರುಜಿ. ನಮಸ್ಕಾರ, ಶ್ರೀ ಗುರುಭ್ಯ ನಮಃ. ಮಕರ ರಾಶಿಯವರಿಗೆ ರಾಹು ಮತ್ತು ಕೇತುವಿನ ಸ್ಥಾನ ಪರಿವರ್ತನೆ ಆಗ್ತಿದೆ March 7 ಇವಾಗ. ರಾಹು ನಿಮಗೆ ಸಪ್ತಮದಲ್ಲಿ ಸ್ಥಿತನಾಗಿದ್ದಾನೆ. March 7 ಷಷ್ಠಕ್ಕೆ ಸ್ಥಾನ ಪರಿವರ್ತನೆ ಆಗುತ್ತೆ. ಇದರಿಂದಾಗಿ ಯಾವ ರೀತಿಯ ಫಲವನ್ನು ನಿರೀಕ್ಷೆ ಮಾಡಬಹುದು ಅಂತ ನೋಡೋದಾದ್ರೆ, ರಾಹು ತುಂಬಾ ಅದ್ಭುತವಾದ ಫಲವನ್ನ ಷಷ್ಠಕ್ಕೆ ಬಂದಾಗ ಗೋಚಾರದಲ್ಲಿರಲಿ ಲಗ್ನದಲ್ಲಿದ್ರೂ ಕೂಡ ತುಂಬಾ ಉತ್ತಮವಾದ ಫಲವನ್ನೇ ಇಲ್ಲಿ ರಾಹುವಿಂದ ನಾವು ನಿರೀಕ್ಷೆ ಮಾಡಬಹುದು. ಜೊತೆಗೆ ಕೇತುವಿನ ಸ್ಥಾನ ನೋಡಿ, ನಿಮಗೆ ರಾಶಿಯಲ್ಲಿತ್ತು, ಇವಾಗ ಏನಿದೆ ಅದು 12 ಭಾವಕ್ಕೆ ಅಂದ್ರೆ ವ್ಯಯಭಾವಕ್ಕೆ ಸ್ಥಾನ ಪರಿವರ್ತನೆ ಆಗ್ತಿದೆ. ಇದರಿಂದ ಯಾವ ರೀತಿಯ ಫಲ ಕೇತುವಿಂದ ನಿರೀಕ್ಷೆ ಮಾಡಬಹುದು ಅಂದ್ರೆ, ಕೇತು ಸ್ವಲ್ಪ 12 ಭಾವದಲ್ಲೂ ಕೂಡ ಒಳ್ಳೆ ಉತ್ತಮ ಫಲ ಕೊಡ್ತಾನೆ, ಅಂದ್ರೆ ಮೋಕ್ಷದ ಕಡೆಗೆ ಜ್ಞಾನದ ಕಡೆಗೆ ಕೊಡ್ತಾನೆ. ಸೊ ಹಾಗಾಗಿ ಕೇತುವಿನಿಂದ ಕೂಡ ನಾವು ಸ್ವಲ್ಪ ಮಿಶ್ರ ಫಲವನ್ನ ಇಲ್ಲಿ ನಿರೀಕ್ಷೆ ಮಾಡಬಹುದು. ಒಟ್ಟಾರೆ ನಾವು ಮಕರ ರಾಶಿಯವರಿಗೆ ಸ್ವಲ್ಪ ಎರಡು ಗ್ರಹಗಳನ್ನ ನೋಡಿದ್ರೆ ಸ್ವಲ್ಪ ಉತ್ತಮ ಫಲವಂತ ನಿರೀಕ್ಷೆ ಮಾಡಬಹುದು. ಈಗ ರಾಹುವಿನಿಂದ ನೋಡೋದಾದ್ರೆ, ಅಂದ್ರೆ 7 ನಿಮಗೆ ಸಪ್ತಮ ಭಾವದಲ್ಲಿದ್ರೆ 7 ನಂತರ ಈ ರಾಹು ಷಷ್ಠದಲ್ಲಿದ್ದಾಗ ಯಾವ ರೀತಿಯ ಫಲ ಕೊಡ್ತಾನೆ? ರಾಹು ಅಂದ್ರೆ ನೋಡಿ, ನಿಮಗೆ ಒಂದು ಆಶಾವಾದಿ ಅಂದ್ರೆ ಏನೇ ಒಂದು ನಮ್ಮ ಮರುಜನ್ಮಕ್ಕೆ ಕಾರಕನೇ ರಾಹು ಅಂತ ಹೇಳ್ತೀವಿ. ಯಾವುದೇ ಒಂದು ಹೊಸತನದ ಪ್ರಯೋಗ ಆಗ್ಲಿ, ಪ್ರಯೋಗಾತ್ಮಕ ಆಗ್ಲಿ, ಹೊಸತನದ ಹುಡುಕುವಿಕೆ ಅಂದ್ರೆ ಯಾವುದು ಹೊಸ ಹೊಸ ಮಾರ್ಗಗಳನ್ನು ಅಂದ್ರೆ ಆ ಮಾರ್ಗಗಳು ತುಂಬಾ ಶಾರ್ಟ್ ಕಟ್ ರೂಟ್ ನಲ್ಲಿ ಇರುತ್ತೆ. ಅವನಿಗೆ ಯಾವುದೇ ರೀತಿಯ ತುಂಬಾ ದೀರ್ಘಕಾಲದವರೆಗೂ ಕೆಲಸ ಮಾಡುವಂತ ಪ್ರವೃತ್ತಿ ರಾಹುದಲ್ಲಿ ಇರೋದಿಲ್ಲ. ಅಲ್ಲಿ ಏನೇ ಇದ್ರು ಶಾರ್ಟ್ ಕಟ್ ಅಲ್ಲಿ ಮಾಡ್ಬೇಕು, ಮತ್ತೆ ಅದಕ್ಕೆ ಅವನಿಗೆ ದುಡ್ಡು ಕೊಟ್ಟರೆ ಆ ರೀತಿ ಕೆಲಸ ಕಾರ್ಯಗಳಲ್ಲಿ ಯಶಸ್ಸು ಮಾಡುವಂತ ಸಾಮರ್ಥ್ಯ ರಾಹುನಲ್ಲಿದೆ. ಜೊತೆಗೆ ರಾಹು ಹೇಳ್ತೀವಿ, ನಾವು ಯಾವುದೇ ರೀತಿಯಲ್ಲಿ ಒಂದು ಉತ್ತಮ ಸ್ಥಾನದಲ್ಲಿ ಇಲ್ಲದೆ ಇದ್ದಾಗ ಅವನಿಗೆ ಸ್ಫೋಟಕ ಕಾರಕವು ಮತ್ತೆ ಸಾಂಕ್ರಾಮಿಕ ರೋಗಗಳು ಕೂಡ ಅವನು ಹರಡಿಸುವ ಸಾಮರ್ಥ್ಯ ಅವನ ಹತ್ರ ಇರುತ್ತೆ. ಮತ್ತೆ ಅನೈತಿಕ ಚಟುವಟಿಕೆಗಳು, ಅನೈತಿಕ ಸಂಬಂಧಗಳು, ಮತ್ತೆ ವಿಪರೀತ ರೋಗ ಕಾರಕಗಳು, ಮತ್ತೆ ಜೈಲ್ವಾಸ, ಈ ತರದ ದುಶ್ಚಟಗಳಿಗೆ ಕೂಡ ರಾಹುನೇ ಕಾರಕನಾಗ್ತಾನೆ. ಮತ್ತೆ ಹೊಸ ಇನ್ವೆನ್ಷನ್ಸು, ಹೊಸ ಇನೋವೇಷನ್ಸು, ಇದೆಲ್ಲ ಕೂಡ ಕಾರಕ ಗ್ರಹನೇ ರಾಹು ಆಗ್ತಾನೆ. ನಿಮ್ಮ ಬಳಕೆ ಮಾಡುವಂತ ಮೊಬೈಲು, ಗ್ಯಾಜೆಟ್ಸು, ಎಲೆಕ್ಟ್ರಾನಿಕ್ಸು, ಇದಕ್ಕೆಲ್ಲ ಕಾರಕನೇ ರಾಹು ಅಂತ ನಾವು ಹೇಳ್ತೀವಿ. ರಾಹು ನಿಮಗೆ ಷಷ್ಠ ಸ್ಥಾನದಲ್ಲಿ 6 ತುಂಬಾ ಉತ್ತಮವಾದ ಸ್ಥಾನದಲ್ಲಿ ಬಂದು ಸ್ಥಿತನಾಗಿದ್ದಾನೆ. ಯಾವ ರೀತಿಯ ಫಲವನ್ನು 6 ಕೂಡ್ತಾನೆ ಅಂದ್ರೆ, ಇವಾಗ ನೋಡಿ ಸಪ್ತಮದ ದೃಷ್ಟಿ ಇರುತ್ತೆ ಅವನಿಗೆ 12 ಸ್ಥಾನದ ಮೇಲೆ, ಮತ್ತೆ ಪಂಚಮದ ದೃಷ್ಟಿ ದಶಮ ಮೇಲೆ, ಮತ್ತೆ ನವಮದ ದೃಷ್ಟಿ ದ್ವಿತೀಯ ಸ್ಥಾನ. ಆದ್ರೆ ಈ ಸ್ಥಾನಗಳಿಗೆ ಯಾವಾಗ ರಾಹುವಿನ ದೃಷ್ಟಿ ಬೀರುತ್ತೋ ಆ ಸ್ಥಾನಗಳು ಕೂಡ ಅವನು ವೃದ್ಧಿ ಮಾಡ್ತಾನೆ. ಯಾವ ರೀತಿ ವೃದ್ಧಿ ಮಾಡ್ತಾನೆ ಅಂದ್ರೆ, ಒಂದು ಶುಭ ಫಲವಾಗಿ ವೃದ್ಧಿ ಮಾಡ್ತಾನೆ. ಅಂದ್ರೆ ಅವನ ಸ್ಥಿತಿ ಮತ್ತೆ ಸ್ಥಾನ ಉತ್ತಮ ಸ್ಥಾನದಲ್ಲಿದೆ. ಅವನ ಉಚ್ಚ ಕ್ಷೇತ್ರ ಅಂತ ಹೇಳ್ತೀವಿ, ಮಿಥುನ ರಾಶಿ ಮತ್ತೆ ಮಿತ್ರ ಕ್ಷೇತ್ರ ಅಂತ ಹೇಳ್ತೀವಿ. ಸೊ ಹಾಗಾಗಿ ಅಲ್ಲಿ ಬಂದಾಗ ತುಂಬಾ ಉತ್ತಮ ಫಲವನ್ನ ನಾವು ಮಕರ ರಾಶಿಯವರಿಗೆ ನಿರೀಕ್ಷಣೆ ಮಾಡಬಹುದು. ಈಗ ನೋಡೋದಾದ್ರೆ, ಈಗ 6 ಹೇಳೋದಾದ್ರೆ, 6 ನಾವು ನಿಮ್ಮ ವೃತ್ತಿಯನ್ನ ನೋಡ್ತೀವಿ, ನಿಮ್ಮ ವೃತ್ತಿಯಲ್ಲಿ ಕಾಂಪಿಟೇಷನ್ ಅನ್ನ ನೋಡ್ತೀವಿ, ನಿಮ್ಮ ಜೀವನದಲ್ಲಿ ಮಾಡುವಂತ ಕಾಂಪಿಟೇಷನ್, ಡೇ ಟು ಡೇ ನಾವು ಮಾಡುವಂತ ವರ್ಕ್ ಅಂತ ಹೇಳ್ತೀವಿ ನಾವು 6. ಜೊತೆಗೆ ನಿಮ್ಮ ಶತ್ರುಗಳ ಸ್ಥಾನ ಅಂತ ಹೇಳ್ತೀವಿ, ನಿಮ್ಮ ಮಾಡುವಂತ ಪ್ರಯತ್ನಕ್ಕೆ ಶತ್ರುಗಳು ಮತ್ತೆ ವಿರೋಧಗಳನ್ನು ವ್ಯಕ್ತಪಡಿಸುವಂತ ಸ್ಥಾನ ಕೂಡ ಅಂತ ಹೇಳ್ತೀವಿ. ನೀವು ಮಾಡುವಂತ ಕೋರ್ಟು, ಕಚೇರಿ, ಪೊಲೀಸ್ ಸ್ಟೇಷನ್ಸು, ಈ ತರದೆಲ್ಲ ಷಷ್ಠ ಸ್ಥಾನದಿಂದ ನಾವು ನೋಡುವುದು. ಮತ್ತೆ ರಾಜಕಾರಣಿಗಳಿಗೆ ಉತ್ತಮ ಸ್ಥಾನ 6 ಅಂತಾನೂ ಹೇಳ್ತೀವಿ. ಸೊ ಈ ಸ್ಥಾನದಲ್ಲಿ ಬಂದಾಗ ಯಾವ ರೀತಿಯ ಫಲವನ್ನು ಕೊಡ್ತಾನೆ? ಈಗ ನೀವು ಯಾರು ಉದ್ಯೋಗದಲ್ಲಿದ್ದೀರಾ ಅನ್ಕೊಳ್ಳಿ, ನೀವು ಯಾವುದೋ ಒಂದು ಸರ್ಕಾರಿ ಸಂಬಂಧಿತ ಕೆಲಸ ಕಾರ್ಯಗಳು ಮಾಡ್ತಿರ್ಬೋದು, ಇಲ್ಲ ಒಂದು ಪ್ರೈವೇಟ್ MNC ಕಂಪನಿನಲ್ಲಿ ನೀವು ಕೆಲಸ ಮಾಡ್ತಿದ್ದೀರಾ, ಅವರಿಗೆ ಏನಾಗುತ್ತೆ ಅಂದ್ರೆ ತುಂಬಾ ಅದ್ಭುತವಾದ ಒಂದು ಬದಲಾವಣೆಯನ್ನು ಅವರ ಜೀವನದಲ್ಲಿ ನೋಡುವ ಸಾಧ್ಯತೆ. ಯಾಕಂದ್ರೆ ರಾಹು ಅಲ್ಲಿದ್ದಾಗ ತುಂಬಾ ಉತ್ತಮವಾದ ಫಲವನ್ನ ಕೊಡ್ತಾನೆ ಅವರಿಗೆ. ಯಾಕಂದ್ರೆ ದಶಮದ ದೃಷ್ಟಿ ಇದ್ದಾಗ ಅವರ ಮಾಡಿದಂತ ಪ್ರಯತ್ನ, ಹಿಂದೆ ಏನು ಮಾಡ್ಕೊಂಡು ಬಂದಿದ್ರು ಆ ಪ್ರಯತ್ನವನ್ನ ಈಗೇನಾಗತ್ತೆ ಅವರಿಗೆ ಒಂದು ಹೊಸ ಲಾಜಿಕ್, ಒಂದು ಟ್ರಿಕ್ಸ್ ಅನ್ನ ಸಿಗುತ್ತೆ. ಅಂದ್ರೆ ಅದನ್ನ ಶಾರ್ಟ್ಕಟ್ ರೂಟ್ ಅಲ್ಲಿ ಮಾಡಿ ಮತ್ತೆ ಅದಕ್ಕೆ ಕಾರ್ಯರೂಪಕ್ಕೂ ತರುವಂತ ಪ್ರಯತ್ನ ಅಲ್ಲಿ ರಾಹು ಅವರಲ್ಲಿ ಆ ಪೊಟೆನ್ಶಿಯಲ್ ಕೊಡ್ತಾನೆ. ಅಂದ್ರೆ ಯಾವ ದೃಷ್ಟಿ ಬೀರ್ತಾನೋ ಆ ಶಕ್ತಿ ಆ ರಾಹುಗೆ, ಅಂದ್ರೆ ಒಂದು ನಮ್ಮ ಗೋಲ್ ಸೆಟ್ ಆಗುತ್ತೆ, ಆ ಗೋಲಿಗೆ ಅಚೀವ್ ಮಾಡುವಂತ ಪ್ರಯತ್ನ ರಾಹು ಮಾಡ್ತಾನೆ. ಹಾಗಾಗಿ ಏನಾಗುತ್ತೆ, ಕೆಲಸದಲ್ಲಿ ಪ್ರಮೋಷನ್ನು ಮತ್ತೆ ನಿಮಗೆ ಒಂದು ಉತ್ತಮ ಸ್ಥಾನಮಾನ,
ಕೀರ್ತಿ ಯಶಸ್ಸು. ಯಾಕಂದ್ರೆ ದಶಮಸ್ಥಾನ ಅಂತ ನಾವು ಹೇಳೋದು ನಮಗೊಂದು ಸ್ಟೇಟಸ್ಸು, ನಿಮಗೊಂದು ಪ್ರಮೋಷನ್ಸು, ನಿಮಗೊಂದು ಒಳ್ಳೆಯ ಹುದ್ದೆ ಮತ್ತು ಅಧಿಕಾರ ಸ್ಥಾನ. ಅಂದರೆ ಅಂತ ಇಂಥ ಅಧಿಕಾರ ಇಲ್ಲ, ಒಳ್ಳೆಯ ಉತ್ತಮ ಅಧಿಕಾರವನ್ನು ಕೊಡುವಂಥ ಪ್ರಯತ್ನ ಇಲ್ಲಿ ರಾಹು ಷಷ್ಠದಲ್ಲಿದ್ದಾಗ ಕೊಡುವ ಪ್ರಯತ್ನ ಮಾಡ್ತಾನೆ. ಜೊತೆಗೆ ಯಾರ್ಯಾರು ಈ ವಿದೇಶಿ ಕಂಪನಿಗಳಿರ್ತಾರೆ, ಎಮ್ ಎನ್ ಸಿ ಕಂಪ್ನಿ ಅಂತ ಏನು ಹೇಳ್ತೀವಿ, ಅವರಿಗೆ ಯಾರು ಎಮ್ ಎನ್ ಸಿ ಕಂಪ್ನಿನಲ್ಲಿ ವರ್ಕ್ ಮಾಡ್ತಿದ್ದಾರೋ ಅವರಿಗೆ ಹೊರದೇಶದ ಪ್ರಯಾಣ ಮತ್ತು ಒಂದು ಒಂದು ಒಳ್ಳೆಯ ಪ್ರೊಫೈಲು ಮತ್ತು ಒಂದು ಒಳ್ಳೆಯ ಹುದ್ದೆ ಕೊಟ್ಟು ಹೊರದೇಶನೇ ನೆಲೆಸುವಂಥ ಒಂದು ಅವಕಾಶವನ್ನು, ಯಾಕಂದರೆ 12ನೇ ಮನೆ ದೃಷ್ಟಿ ನೋಡ್ತಾನೆ. ಸೊ ಶನೀಶ್ವರನು 12ನೇ ಸ್ಥಾನದಲ್ಲಿ ಇರೋದ್ರಿಂದ ಕರ್ಮಕಾರಕನಾದ ಶನೀಶ್ವರನು ಕೂಡ ಅಲ್ಲಿ ಇರೋದ್ರಿಂದ ಇವರಿಗೆ ಕೆಲಸದ ಮೇಲೆ ವಿದೇಶ ಪ್ರಯಾಣ ಯೋಗ, ಮತ್ತು ಇಲ್ಲಾಂದ್ರೂ ಕೂಡ ತಮ್ಮ ಸ್ವಂತ ರಾಜ್ಯದಿಂದ ಬೇರೆ ರಾಜ್ಯವರಿಗೆ ಹೆಚ್ಚಿನ ಒಂದು ಜವಾಬ್ದಾರಿಯುತ ಒಂದು ಹುದ್ದೆಯನ್ನು ಕೊಟ್ಟು ಅದರಿಂದಾಗಿ ಲಾಭದ ಮಟ್ಟ ಕೂಡ ನಾವಿಲ್ಲಿ ನಿರೀಕ್ಷಣೆ ಮಾಡ್ಬೋದು ರಾಹು ಷಷ್ಠ ಸ್ಥಾನದಲ್ಲಿದ್ದಾಗ. ರಾಹು ತುಂಬ ಉತ್ತಮ ಫಲ ಇಲ್ಲಿ ಯಾರು ವೃತ್ತಿಯಲ್ಲಿ ಇರ್ತಾರೆ ಅದರಿಂದಾಗಿ ಇವರ ದ್ವಿತೀಯ ಸ್ಥಾನ ನೋಡೋದ್ರಿಂದ ಧನದ ಸಂಗ್ರಹಣೆ, ಅಂದರೆ ಇವರಿಗೆ ಧನದ ಅನುಕೂಲ ತುಂಬ ಚೆನ್ನಾಗಾಗುತ್ತೆ. ಆ ಧನದಿಂದ ಇವರು ಎಲ್ಲ ರೀತಿಯ ಅನುಕೂಲ ಸೌಕರ್ಯಗಳಂದರೆ ಕುಟುಂಬದವರ ಮೇಲೆ ಇವರು ಧನನ ಕೊಡ್ತಾ ಹೋಗ್ತಾರೆ. ಮತ್ತು ಧನ ಸಂಗ್ರಹಣೆ ದ್ವಿತೀಯ ಸ್ಥಾನ ಅಂದರೆ ಧನ ಸಂಗ್ರಹಣೆ ಮಾಡೋದು, ನಿಮ್ಮ ಇಷ್ಟವಾದ ವಸ್ತುಗಳಂದರೆ ನಿಮ್ಮ ಬೆಳ್ಳಿ ಬಂಗಾರ, ನಿಮ್ಮ ವಜ್ರ ವೈಢೂರುಗಳನ್ಬೋದು, ನಾವಿಲ್ಲಾಂದ್ರೆ ನೀವು ಯಾವುದೊಂದು ಗೋಲ್ಡ್ಸು ಸೇವಿಂಗ್ಸು, ಒಂದು ನೀವು ಯಾವುದೋ ಒಂದು ಇಷ್ಟಪಡುವಂಥ ಒಂದು ಗ್ಯಾಜೆಟ್ಸ್ ಇರ್ಬೋದು, ಅದೆಲ್ಲ ಒಂದು ಸಂಗ್ರಹಣೆ ಮಾಡುವಂಥ ಶಕ್ತಿ ಸಾಮರ್ಥ್ಯ ನಿಮಗೆ ರಾಹುವಿನಿಂದ ಇಲ್ಲಿ ಷಷ್ಠ ಸ್ಥಾನದಲ್ಲಿದ್ದರೆ ಉದ್ಯೋಗ ಮಾಡೋರಿಗೆ ಉತ್ತಮವಾದ ಅವಕಾಶ ಮತ್ತು ಅನುಕೂಲಗಳು, ಎಲ್ಲ ರೀತಿಯ ಅನುಕೂಲಗಳು ಮೊದಲನೇ ಹಂತದಲ್ಲಿ ತುಂಬ ಚೆನ್ನಾಗಿ ಕೊಡ್ತಾರೆ, ಆಮೇಲೆ ಕೊನೆ ಹಂತದಲ್ಲಿ ಸ್ವಲ್ಪ ಕಡಿಮೆ ಆಗ್ತಾ ಹೋಗುತ್ತೆ. ಆದರೆ ಇವಾಗ ಯಾರು ವೃತ್ತಿ ಬಿಟ್ಟು ಯಾರು ಇವಾಗ ವ್ಯಾಪಾರ ವ್ಯವಹಾರ ಮಾಡ್ತಿದ್ದಾರೆ ಅಂದ್ಕೊಳ್ಳಿ, ಅವರಿಗೂ ಕೂಡ ತುಂಬ ಒಳ್ಳೆಯ ಒಂದು ಆದಾಯ. ಮತ್ತು ರಾಹು ಏನು ಮಾಡ್ತಾರೆ ಇಲ್ಲಿ, ಅವರಿಗೆ ಹೊಸ ಹೊಸ ಮಾರ್ಗವನ್ನು ಕಲ್ಪಿಸಿಕೊಡ್ತಾನೆ. ಅಂದರೆ ಒಂದು ಕಮ್ಯುನಿಕೇಷನ್ ಮೆಕ್ಯಾನಿಸಮ್ ಇನ್ಕ್ರೀಸ್ ಮಾಡ್ತಾ, ಅವ್ರ ಹತ್ರ ಆ ವಾಣಿ ಆ ವಾಕ್ಚಾತುರತೆ ಮಾತಿನಲ್ಲಿ ಆ ಕನ್ವಿನ್ಸಿಂಗ್ ಸ್ಕಿಲ್, ಯಾಕಂದರೆ ದ್ವಿತೀಯ ಸ್ಥಾನ ಮಾತು ಅಂತ ಹೇಳ್ತೀವಿ, ಅವರಿಗೆ ಅವ್ರು ಮಾತಾಡಿದ್ರೆ ಜನ ಅಷ್ಟೊಂದು ಅವ್ರ ಮಾತು ಕೇಳಬೇಕಂತ ಆಸೆ ಆಗುತ್ತೆ, ಮತ್ತು ಆ ಮಾತಿಗೆ ಮರಳು ಕೂಡ ಆಗ್ತಾರೆ. ಅಂದರೆ ವ್ಯಾಪಾರದಲ್ಲಿ ಏನು ಮಾಡ್ತಾರೆ ಅಂದರೆ ಆ ಅಭಿವೃದ್ಧಿಯನ್ನು ಮಾಡ್ತಾರೆ. ಅಂದರೆ ನೀವು ಏನೇ ವ್ಯಾಪಾರ ಮಾಡ್ಬೋದು, ನೀವು ಯಾವುದೇ ರೀತಿಯ ವ್ಯಾಪಾರ ಮಾಡ್ಬೋದು. ಅಂದರೆ ಸ್ಪೆಷಲಿ ಯಾರು ಮಾಡ್ಬೋದು ಅಂದರೆ ಬುಧನ ಸಂಬಂಧಿತ, ಅಂದರೆ ಯಾರು ಇವಾಗ ಮೀಡಿಯಾ ಟೆಕ್ಸ್ಟ್ ಮೀಡಿಯಾ ಇರ್ಬೋದು, ಪ್ರಿಂಟ್ ಮೀಡಿಯಾ ಇರ್ಬೋದು, ಈಗ ಯಾವುದು ಸೋಷಿಯಲ್ ಮೀಡಿಯಾ ಇರ್ಬೋದು, ನೀವು ಅದರ ಜೊತೆಗೆ ಪತ್ರಕರ್ತರು ಇರ್ಬೋದು, ಜೊತೆಗೆ ಯಾರು ಟ್ಯಾಕ್ಸ್ ಕನ್ಸಲ್ಟೆಂಟ್ ಇದ್ದಾರೆ, ಆಡಿಟರ್ಸ್ ಇದ್ದಾರೆ, ಮತ್ತು ಬ್ಯೂರೋಕ್ರೆಟ್ಸ್ ಇದ್ದಾರೆ ಅಂದರೆ ಕಮ್ಯುನಿಕೇಷನ್, ಇಂಥವರಿಗೆಲ್ಲಂತೂ ತುಂಬ ಅದ್ಭುತವಾದ ಫಲವನ್ನು ಮತ್ತು ಆ ಟ್ಯಾಲೆಂಟ್ನ ವೃದ್ಧಿ ಮಾಡ್ತಾ ಹೋಗ್ತಾನೆ. ಯಾಕಂದರೆ ಬುಧನ ಮನೆಯಲ್ಲಿ ಇರೋದ್ರಿಂದ ಅವನಿಗೆ ಆ ರೀತಿಯ ವಾಕ್ಚಾತುರ್ಯತೆ ಮತ್ತು ಬುದ್ಧಿ, ತೀಕ್ಷ್ಣ ಬುದ್ಧಿ ಇರುತ್ತೆ. ಅಂದರೆ ಇವು ಎಲ್ಲ ರೀತಿಯ ಯೋಚನೆಗೆ ಈ ಮೀರಿ ಯೋಚನೆ ಮಾಡುವಂಥ ಶಕ್ತಿ ರಾಹು ಇಲ್ಲಿ ಕಲ್ಪನೆ ಮಾಡಿಕೊಡ್ತಾನೆ ಅವರಿಗೆ. ಜೊತೆಗೆ ದಶಮ ಸ್ಥಾನದಲ್ಲಿ ಇರೋದ್ರಿಂದ ತಂದೆಯಿಂದ ಏನಾದರೂ ಆಸ್ತಿ ಅವರಿಗೆ ಲಭಿಸುವ ಸಾಧ್ಯತೆ ಇರುತ್ತೆ, ತಂದೆಯಿಂದ ಸಹಾಯ ಹಸ್ತ ಮತ್ತು ತಂದೆ ಕೂಡಿಟ್ಟ ಧನವನ್ನು ಅವರಿಗೆ ಸಿಗುವ ಸಾಧ್ಯತೆ ಕೂಡ ರಾಹು ದಶಮದಲ್ಲಿ ದೃಷ್ಟಿ ಇದ್ದಾಗ ಈ ರೀತಿ ಅನುಕೂಲ ಕೊಡ್ತಾನೆ. ಜೊತೆಗೆ ಯಾರು ವ್ಯಾಪಾರದವರಿಗೆ ಬಂಡವಾಳ ಇಲ್ಲ, ಅವರು ಸ್ವಲ್ಪ ಕೊರಗ್ತಿದ್ರು, ಅಂಥವ್ರಿಗೆ ಹೊಸ ಬಂಡವಾಳ ಹೂಡಿಕೆ ಕೂಡ ವಿದೇಶದಿಂದ ಇವರಿಗೆ ಹೂಡಿಕೆ ಆಗುವ ಸಾಧ್ಯತೆ ಇರುತ್ತೆ. ಅವರ ಕೆಲಸ ಕಾರ್ಯಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿ ಅವರಿಗೆ ಬೇಕಾದಂಥ ಸಹಾಯ ಹಸ್ತ ಕೂಡ ಎಲ್ಲ ರೀತಿಯ ಅನುಕೂಲಗಳು ಕೂಡ ನಾವಿಲ್ಲಿ ನಿರೀಕ್ಷಣೆ ಮಾಡ್ಬೋದು. ಜೊತೆಗೆ ಯಾರು ರಾಜಕಾರಣಿಗಳಿದ್ದಾರೆ ಅಂದ್ಕೊಳ್ಳಿ, ರಾಜಕಾರಣಿಗಳಿಗೂ ತುಂಬ ಅದ್ಭುತ ಸ್ಥಾನ. ಯಾಕೆ 6ನೇ ಸ್ಥಾನ ರಾಜಕಾರಣಿಗಳಿಗೂ ನೋಡ್ತೀವಿ ಅವರಿಗೆ, ಯಾಕಂದರೆ ಅವರು ಮಾಡುವಂಥ ಪ್ರಯತ್ನ ಕಾಂಪಿಟೇಷನ್ನು ಈ ಬರುವಂಥ ಎಲೆಕ್ಷನ್ಗಳಲ್ಲಿ ಕೂಡ ನಾವು ಇಲ್ಲಿ ಮಕರ ರಾಶಿ ಯಾರಿದ್ರೆ ಅವ್ರಿಗೆ ಒಂದು ಹೆಸರು ಕೀರ್ತಿ ಮತ್ತು ಅವರು ಮಾಡಿದ ಪ್ರಯತ್ನಕ್ಕೆ ಒಂದು ಪೋರ್ಟ್ಫೋಲಿಯೋ ಸಿಗುವ ಸಾಧ್ಯತೆ. ಯಾಕಂದರೆ ದಶಮಸ್ಥಾನ ನೋಡ್ತಿರಂದರೆ ನಿಮ್ಮ ಕೀರ್ತಿ ಯಶಸ್ಸು ಮತ್ತು ಒಂದು ಸೋಷಿಯಲ್ ಲೈಫ್ ಅಂತ ಹೇಳ್ತೀವಿ, ಆ ಸೋಷಿಯಲ್ ಲೈಫಲ್ಲಿ ನಿಮ್ಮ ವ್ಯಾಲ್ಯೂ ಮತ್ತು ನಿಮ್ಮ ಸ್ಪೀಚ್ ಏನು ಕೊಡ್ತೀರಾ ಅದರ ಬಗ್ಗೆ ತುಂಬ ಜನ ಒಂದು ಮನಸ್ಕೊಟ್ಟು ಕೇಳ್ತಾರೆ, ಮತ್ತು ಅದರಿಂದಾಗಿ ನಿಮ್ಮ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಮತ್ತು ಎಲೆಕ್ಷನ್ನಲ್ಲೂ ನೀವು ಗೆಲ್ಲುವ ಸಾಧ್ಯತೆ ಇರುತ್ತೆ. ಅದಕ್ಕೆ ನೀವು ಶಾರ್ಟ್ಕಟ್ ರೂಟನ್ನು ಹುಡುಕುವಂಥ ಒಂದು ಪ್ರಯತ್ನ ಕೂಡ ಮಾಡ್ತೀರ, ಮತ್ತು ರಾಹು ಅದಕ್ಕೆ ಕಾರಕ ಗ್ರಹ. ಯಾವುದೇ ಕೆಲಸವನ್ನು ಅವನ್ನ ನಿಧಾನವಾಗಿಲ್ಲ, ಶೀಘ್ರವಾಗಿ ಮತ್ತು ಶೀಘ್ರ ನಡಿಗೆ ಇರುತ್ತೆ ಅವನ ವೃತ್ತಿಯಲ್ಲಿ ಅವನ ಕೆಲಸ ಕಾರ್ಯಗಳಲ್ಲಿ. ಹಾಗಾಗಿ ರಾಹು ರಾಜಕಾರಣಿಗಳಿಗೂ ಕೂಡ ತುಂಬ ಉತ್ತಮ ಫಲವನ್ನೇ ಕೊಡ್ತಿದ್ದಾನೆ. ಯಾರು ಇವಾಗ ನೋಡಿ 6ನೇ ಮನೆ ಅಂತಂದ್ರೆ ನಿಮ್ಮ ಯಾರ್ಯಾರಿಗೆ ಸಾಲ ಬಾಧೆಗಳಿದ್ವು ಇಷ್ಟು ದಿವಸ, ಆ ಸಾಲ ಬಾಧೆಯನ್ನು ನೀವು ತೀರಿಸುವಂತ ಇವಾಗ ಪ್ರಯತ್ನ ಮಾಡ್ತಾ ಹೋಗಿದ್ರೆ ನಿಮಗೆ ಆ ಸಾಲ ಬಾಧೆ ನಿವಾರಣೆ ಆಗತ್ತೆ. ಅಂತ ಗುರು ಕೂಡ ನಿಮ್ಗೆ ಚೆನ್ನಾಗಿದ್ದಾನೆ ಅನ್ನೋ ಲಾಭ ಸ್ಥಾನದಲ್ಲಿ ಇರೋದ್ರಿಂದ, ಗುರು ಬಲ ಇರೋದ್ರಿಂದ ಧನದ ಲಾಭ. ಮತ್ತು ಯಾರ್ಯಾರಿಗೆ ಈಗ ಶತ್ರುಗಳ ಜೊತೆ ವೈಮನಸ್ಸು ಇತ್ತು, ಶತ್ರುಗಳಿಂದನೇ ನಿಮಗೆ ಲಾಭವನ್ನು ಮಾಡ್ತಾನೆ. ಮತ್ತು ರಾಜಸಂದ್ರ ಅವರೇ ನಿಮಗೆ ಸಹಾಯಕ್ಕೆ ಬರ್ತಾರೆ, ನಿಮ್ಮ ಜೊತೆ ಕೈ ಜೋಡಿಸುವ ಸಾಧ್ಯತೆ ಇರುತ್ತೆ. ರಾಜಸಂಧಾನಗಳು ಕೂಡ ನಾವಿಲ್ಲಿ ನಿರೀಕ್ಷೆ ಮಾಡುವ ಸಾಧ್ಯತೆ, ಅಂದರೆ ನಿಮ್ಮ ಪೊಟೆನ್ಷಿಯಲ್ ನೋಡಿ ಅವರು ನಿಮ್ಮ ರಾಜಸಂಧಾನಗಳು ಮಾಡುವ ಸಾಧ್ಯತೆ ಇರುತ್ತೆ. ಯಾವುದೇ ರೀತಿ, ಯಾಕಂದರೆ ರಾಹುನೇ ಯಾವುದೇ ರೀತಿ ಒಂದು ನೀವು ಸಮಸ್ಯೆಗೆ ಸಿಕ್ಕಾಕೊಂಡ್ರೆ ಕೋರ್ಟು ಕಚೇರಿ ಪೊಲೀಸ್ ಸ್ಟೇಷನ್ ಹೋದರೆ
ಸ್ವಂತ ನಿಮ್ಮ ಶಕ್ತಿ ಮೇಲೆ ನೀವು ಆಚೆ ಬರುವಂತ ಪ್ರಯತ್ನ. ಯಾಕಂದ್ರೆ ರಾಹು ಸ್ವಯಂ ರಾಹುನೇ ಒಂದು ರೀತಿಯ ವಕೀಲ್ ಇದ್ದಂಗೆ, ಅವನೇ ಲಾಯರ್ ಇದ್ದಂಗೆ. ಅವನ ಸಾಮರ್ಥ್ಯ ತುಂಬಾ ಚೆನ್ನಾಗಿರುತ್ತೆ. ಅವನು ವಾದ ವಿವಾದದಿಂದನೇ ಎಲ್ಲಾ ಕೆಲಸ ಕಾರ್ಯಗಳನ್ನ ಯಶಸ್ವಿ ಮಾಡುವಂತ ಸಾಧ್ಯತೆ ಇರುತ್ತೆ. ಮತ್ತೆ ಯಾರು ಲಾಯರ್ಸ್ ಇದ್ದಾರೆ, ಯಾರು ಜಡ್ಜಸ್ ಇದ್ದಾರೆ ಅವರಿಗೆ, ಮತ್ತೆ ಸರ್ಕಾರದಲ್ಲಿ ಯಾರಿದ್ದಾರೆ, ದೊಡ್ಡ ದೊಡ್ಡ ಪೋರ್ಟ್ಫೋಲಿಯೋದಲ್ಲಿ ಯಾರಿದ್ದಾರೆ, ಅಂಥವ್ರಿಗೆ ತುಂಬಾ ಒಳ್ಳೆ ಹೆಸರು, ಕೀರ್ತಿ, ಯಶಸ್ಸನ್ನ ಕೊಡುವಂತ ಪ್ರಯತ್ನ ಇಲ್ಲಿ ರಾಹುನಿಂದ ನಾವು 6ನೇ ಭಾವದಲ್ಲಿದ್ದಾಗ ನಿರೀಕ್ಷೆ ಮಾಡಬಹುದು. ಸ್ವಲ್ಪ ಕುಟುಂಬದವರು ಕೂಡ ಇವರ ಮಾತಿಗೆ ಬೆಲೆ ಕೊಡೋದು, ಮತ್ತೆ ಇವರಿಂದ ಸಹಾಯ ಹಸ್ತ ಕುಟುಂಬದಲ್ಲಿ ಅಂದ್ರೆ ನಿಮ್ಮ ಕುಟುಂಬದ ಸದಸ್ಯರು ಕೂಡ ತುಂಬಾ ತುಂಬಾ ಚೆನ್ನಾಗಿರ್ತಾರೆ. ಅದರಿಂದಾಗಿ ಹಣದ ಹರಿವು ತುಂಬಾ ಚೆನ್ನಾಗಿರುತ್ತೆ. ನಿಮಗೆ ಕುಟುಂಬದವರಿಂದ ಸಹಕಾರ ಮತ್ತೆ ಮೆಚ್ಚುಗೆ ಮೆರಗು ಎಲ್ಲ ತುಂಬಾ ಅನುಕೂಲ ಮಾಡುವಂತ ಪ್ರಯತ್ನ ಇಲ್ಲಿ ರಾಹುನಿಂದ ನಾವು ನಿರೀಕ್ಷೆ ಮಾಡಬಹುದು. ಜೊತೆಗೆ ಕೇತು ನೋಡಿ, ಕೇತು 12ನೇ ಸ್ಥಾನದಲ್ಲಿ ಕೂತಿದ್ದಾನೆ. ಕೇತುಗೆ 12ನೇ ಸ್ಥಾನದಲ್ಲಿ ಈಗ ರಾಶಿಯಿಂದ 12ನೇ ಸ್ಥಾನಕ್ಕೆ ಶಿಫ್ಟ್ ಆದಾಗ ಕೇತು ನಾವು ಮೋಕ್ಷ ಕಾರಕ ಅಂತೇವಿ. ಕೇತು 12ನೇ ಸ್ಥಾನಕ್ಕೆ ಕಾರಕ ಗ್ರಹ ಅಂತ ಹೇಳ್ತೀವಿ. ಜೊತೆಗೆ ಶನಿಶ್ಚರನ ಜೊತೆನೂ ಕೂತಿದ್ದಾರೆ. ಅಂದ್ರೆ ಶನಿಶ್ಚರನು ಕೂಡ 12ನೇ ಭಾವದ ಕಾರಕ ಗ್ರಹವನ್ನು. ಈಗ ಶನಿಶ್ಚರ ಜೊತೆ ಕೇತು ಕೂತ ಯಾವ ರೀತಿಯ ಫಲ ಕೊಡ್ತಾರೆ ಅಂದ್ರೆ, ನೀವು ದೇವರ ಬಗ್ಗೆ ಅಂದ್ರೆ ನಿಮ್ಮನ್ನ ಆತ್ಮಕ್ಕೆ ಮತ್ತೆ ಮನಸ್ಸಿಗೆ ಯಾವ ರೀತಿಯ ಭಾವನೆ ವೃದ್ಧಿ ಆಗುತ್ತೆ, ನಾ ದೇವರ ಬಗ್ಗೆ ನಂಬಿಕೆ ಸ್ವಲ್ಪ ವೃದ್ಧಿ ಮಾಡುವಂತ ಪ್ರಯತ್ನ ಇಲ್ಲಿ ಕೇತು ಮಾಡ್ತಾ ಅಂದ್ರೆ, ಈ ಮೆಟಲಿಸ್ಟಿಕ್ ವರ್ಲ್ಡ್ ಏನಿರುತ್ತೆ ಇದರಿಂದ ಸ್ವಲ್ಪ ದೂರ ಹೋಗೋ ಪ್ರಯತ್ನ ಅಂತಂದ್ರೆ ನಿಮ್ಗೆ ಅನಿಸುತ್ತೆ ಎಲ್ಲ. ಯಾಕಂದ್ರೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಲೆವೆಲ್ ನಿಮ್ಮ ಹತ್ರ ಇರುತ್ತೆ ಅಂದ್ರೆ ಎಲ್ಲ ಅನುಭವಿಸಿದೀವಿ, ನಮ್ಗೆ ಈ ರೀತಿಯ ಅನುಭವ ಅಲ್ಲ, ದುಡ್ಡು ನೋಡಿರ್ತೀರಾ, ಕಾಸು ನೋಡಿರ್ತೀರಾ, ಸ್ವಂತ ಮನೆ ವಾಹನ ವ್ಯಾಪಾರ ಎಲ್ಲ ಇರುತ್ತೆ. ಹಾಗಾಗಿ ನಿಮ್ಗೆ ಅನಿಸುತ್ತೆ ಎಲ್ಲ ತೃಪ್ತಿಕರ ಜೀವನ ಆದಾಗ ಅದರಿಂದ ಸ್ವಲ್ಪ ನಿರುತ್ಸಾಹ ಆಸೆ ಇರೋದಿಲ್ಲ. ಸೊ ಆ ರೀತಿಯ ಭಾವನೆ ನಿಮಗೆ ಕಲ್ಪನೆ ಮಾಡಿಕೊಡುವಂತ ಸಾಧ್ಯತೆಯಲ್ಲಿ ಕೇತು ನಿಮಗೆ ಉಲ್ಬಣ ಮಾಡ್ಬೋದು, ಇಲ್ಲ ಉದ್ಭವ ಮಾಡ್ಬೋದು ಅವನು. ಸೊ ಹಾಗಾಗಿ ಅವನ ದೃಷ್ಟಿ ಚತುರ್ಥ ಸ್ಥಾನದ ಮೇಲಿದೆ, ಅವನ ದೃಷ್ಟಿ ಷಷ್ಠ ಸ್ಥಾನದಲ್ಲಿ, 6ನೇ ಸ್ಥಾನದ ಮೇಲಿದೆ, ಮತ್ತೆ ಅವನು ಅಷ್ಟಮ ಸ್ಥಾನದಲ್ಲಿ ಕೂಡ ದೃಷ್ಟಿ ನೋಡ್ತಾನೆ. ಅಂದ್ರೆ ಸಡನ್ ಆಗಿ ಏನಾದ್ರೂ ಲಕ್ ಫ್ಯಾಕ್ಟರ್ ಕೂಡ ಇಲ್ಲಿ ವರ್ಕ್ ಆಗುತ್ತೆ. ಅಂದ್ರೆ ಕೇತು ಕೂಡ ನಿಮಗೆ 12ನೇ ಸ್ಥಾನದಲ್ಲಿದ್ದಾಗ ಅವನಿಗೆ ನಿಮ್ಮ ಇಮ್ಯಾಜಿನೇಷನ್, ಅಂದ್ರೆ ನಾವು ಹೇಳ್ತೀನಿ ನಿಮ್ದೆ ಸಬ್ ಕಾನ್ಶಿಯಸ್ ಮೈಂಡ್ ಏನೋ ಒಂದು ಇಮ್ಯಾಜಿನ್ ಮಾಡಿದ್ದು ಸಡನ್ ಆಗಿ ನಿಮಗೆ ಅದನ್ನು ಘಟಿಸುವ ಸಾಧ್ಯತೆ ಕೂಡ ನಾವಿಲ್ಲಿ ಕೇತು ಇಲ್ಲಿ 12ನೇ ಮನೆಗಿದ್ದಾಗ ನಿರೀಕ್ಷಣೆ ಮಾಡಬಹುದು. ಜೊತೆಗೆ ಚತುರ್ಥ ಸ್ಥಾನ ನೋಡಿರೋದ್ರಿಂದ ಸ್ವಲ್ಪ ಯಾರ್ಯಾರೀಗ ವ್ಯವಸಾಯ ಮಾಡ್ತಿದ್ದಾರೆ ಅಂದ್ರೆ ರೈತರು ಇರ್ತಾರೆ, ಅವರಿಗೆ ಸ್ವಲ್ಪ ಎಚ್ಚರಿಕೆ ಇರಬೇಕಾಗತ್ತೆ. ಯಾಕಂದ್ರೆ ಚತುರ್ಥ ಭಾವದ ಮೇಲೆ 12ನೇ ಮನೆ ದೃಷ್ಟಿ ನೋಡೋದ್ರಿಂದ ಏನಾಗುತ್ತೆ ಅಂದ್ರೆ, ನೀವು ವ್ಯವಸಾಯ ಮಾಡುವಂತ ಎಲ್ಲ, ನೀವು ಬೆಳೆಗಾರರು ಇರ್ಬೋದು, ಇಲ್ಲಾಂದ್ರೆ ನೀವು ಪಶು ಸಾಕಾಣಿಕೆ ಇರ್ಬೋದು, ತೋಟಗಾರಿಕೆ ಇರ್ಬೋದು, ಹೈನುಗಾರಿಕೆ ಇರ್ಬೋದು, ಅವರು ಸ್ವಲ್ಪ ಎಚ್ಚರಿಕೆಯಿಂದ ಇರುವುದು ಇಲ್ಲಿ ಸೂಕ್ತ ಅಂತ ಹೇಳಿದ್ವಿ. ಯಾಕಂದ್ರೆ ಕೇತು ಏನ್ ಮಾಡ್ತಾರೆ, ದೃಷ್ಟಿ ಬೀರಿದಾಗ ಸ್ವಲ್ಪ ಅಲ್ಲಿ ಏನ್ ಮಾಡ್ತದೆ, ಸಮಸ್ಯೆಗಳು ಎದುರಾಗುವ ಸಾಧ್ಯತೆ, ನಿಮ್ಮ ಮನಸ್ಸು ಮತ್ತು ಮನಸ್ಸು ಕೊಟ್ಟು ಕೆಲಸ ಮಾಡುವಂತ ಪ್ರವೃತ್ತಿ ಅಲ್ಲಿ ಕಡಿಮೆ ಆಗುವ ಸಾಧ್ಯತೆ ಇರುತ್ತೆ. ಹಾಗಾಗಿ ಸ್ವಲ್ಪ ನಷ್ಟವನ್ನ ಅನುಭವಿಸುವ ಸಾಧ್ಯತೆ. ಯಾಕಂದ್ರೆ ಕೇತು ಈ ರೀತಿಯ ಫಲಗಳನ್ನು ಸಡನ್ ಆಗಿ ದೃಷ್ಟಿ ಆ ದೃಷ್ಟಿ ಬೀರಿದ ಮೇಲೆ ಸ್ವಲ್ಪ ಸಮಸ್ಯೆಗಳು ಮಾಡ್ತಾರೆ. ಯಾಕಂದ್ರೆ ನಿಮಗೆ ಆ ಚತುರ್ಥತನ ಮೇಲೆ ಸುಖದ ಬಗ್ಗೆ ಯೋಚನೆ ಇರಂಗಿಲ್ಲ, ಮತ್ತೆ ನಿಮ್ಮ ತಾಯಿ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನ ಕೊಡಬೇಕಾಗತ್ತೆ. ನಿಮ್ಮ ವಾಹನಗಳು ಮತ್ತೆ ನಿಮ್ಮ ಭೂಮಿ ಸಂಬಂಧಿತ ಎಲ್ಲಾ ಕೆಲಸ ಕಾರ್ಯಗಳಲ್ಲಿ ತಡೆ ಮತ್ತೆ ಅಡ್ಡಿಗಳನ್ನ ಕೇತು ಇಲ್ಲಿ ಉಂಟು ಮಾಡುವ ಸಾಧ್ಯತೆ ಇರುತ್ತೆ. ಅದರಿಂದಾಗಿ ಏನಾಗುತ್ತೆ, ಈಗ ಯಾವುದೇ ರೀತಿಯ ನೀವು ಪಿತ್ರಾರ್ಜಿತ ಆಸ್ತಿ ಬಗ್ಗೆ ಮಾತುಕತೆ ಈ ತರದ ಇತ್ತು ಅಂತಂದ್ರೆ ಸ್ವಲ್ಪ ವೈಮನಸ್ಸು ಅಂದ್ರೆ ಆರಮನೆ ದೃಷ್ಟಿ ಅಂದ್ರೆ ಶತ್ರುತ್ವದ ಭಾವನೆ ನಿಮ್ಮ ಬಗ್ಗೆ ನೋಡುವ ಸಾಧ್ಯತೆ ಇರುತ್ತೆ. ಸೊ ಹಾಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ ಇರೋದು ವಾಸಿ ಅಂತ ಹೇಳ್ತೀವಿ. ಜೊತೆಗೆ ಅಷ್ಟಮ ಸ್ಥಾನ ಅಂತಂದ್ರೆ ಸಡನ್ ಆಗಿ ನಷ್ಟವನ್ನ ಕೂಡ ನಾವಿಲ್ಲಿ ನಿರೀಕ್ಷೆ ಮಾಡೋದು ಭೂಮಿ ಸಂಬಂಧಿತ. ಜೊತೆಗೆ ನಿಮ್ಮ ಕುಟುಂಬದಲ್ಲಿ ಯಾರಾದರೂ ಸದಸ್ಯರಿದ್ರೆ ಅವರಿಗೆ ಸ್ವಲ್ಪ ಆರೋಗ್ಯದಲ್ಲಿ ಸಮಸ್ಯೆ ಆಗಿ ಹಾಸ್ಪಿಟಲೈಸೇಷನ್ ಕೂಡ ನಾವಿಲ್ಲಿ ನಿರೀಕ್ಷಣೆ ಮಾಡುವ ಸಾಧ್ಯತೆ ಇರುತ್ತೆ ಕೇತು 12ನೇ ಮನೆಯಲ್ಲಿದ್ದಾಗ. ಜೊತೆಗೆ ಸರ್ಜರೀಸ್ ಕೂಡ ಆಗುವ ಸಾಧ್ಯತೆ, ಯಾಕಂದ್ರೆ ರಾಶಿಯಾಧಿಪತಿ ಲಗ್ನಾಧಿಪತಿ ಜೊತೆಗೆ ಕೇತು ಇರೋದ್ರಿಂದ ಒಂದು ಸರ್ಜರಿ, ನಿಮ್ಮ ಮಂಡಿ ಸಂಬಂಧಿತ ಸಮಸ್ಯೆಗಳಾಗಿರ್ಬೋದು, ನಿಮ್ಮ ಕಾಲಿನ ಬೆರಳು ಬಗ್ಗೆ ಸಮಸ್ಯೆ ಆಗಿರ್ಬೋದು, ಈ ರೀತಿಯ ಆರೋಗ್ಯದಲ್ಲಿ ಹೊಟ್ಟೆ ಸಂಬಂಧಿತ ಸಮಸ್ಯೆಗಳಾಗಿರ್ಬೋದು, ಇದರಿಂದಾಗಿ ಸಮಸ್ಯೆಗಳು ಕೂಡ ನಾವಿಲ್ಲಿ ಕೇತುವಿನಿಂದ ನಿರೀಕ್ಷಣೆ ಮಾಡ್ಬೋದು. ಜೊತೆಗೆ ಈಗ ಯಾರಾದರೂ ನಿಮ್ಮ ಇನ್ಶೂರೆನ್ಸು ಪಾಲಿಸೀಸು ಇವೆಲ್ಲ ಮಾಡಿದ್ರೆ ಅದನ್ನು ಸಡನ್ ಆಗಿ ಮೆಚುರಿಟಿ ಆಗಿ ನಿಮಗೆ ಅದರಿಂದ ಲಾಭದ ಕೂಡ ಇಲ್ಲಿ ನಾವು ಕೇತು 12ನೇ ಸ್ಥಾನದಲ್ಲಿದ್ದಾಗ, ಯಾಕಂದ್ರೆ ದೃಷ್ಟಿ ಅಷ್ಟಮ ಸ್ಥಾನದಲ್ಲಿರುತ್ತೆ, ಅಷ್ಟಮ ಸ್ಥಾನದಲ್ಲಿದ್ದ ಅಷ್ಟಮ ಸ್ಥಾನ ದೃಷ್ಟಿ ಇದ್ದಾಗ ಸ್ವಲ್ಪ ಈ ರೀತಿಯ ಅನುಕೂಲಗಳನ್ನು ನಾವು ಇಲ್ಲಿ ಕೇತುವಿನಿಂದ ಕೂಡ ನಾವು ಇಲ್ಲಿ ನಿರೀಕ್ಷಣೆ ಮಾಡುವ ಸಾಧ್ಯತೆ ಇರುತ್ತೆ. ಜೊತೆಗೆ ರಾಹುವಿನಿಂದ ಕೂಡ ನೋಡೋದಾದ್ರೆ ರೋಗದಿಂದ ರಾಹು ಎಷ್ಟು ಒಳ್ಳೆಯ ಫಲ ಕೊಡ್ತಾನೆ, ಅದ್ರ ಜೊತೆಗೆ ಆ ಭಾವದ ರೋಗಗಳು ಕೂಡ ಉದ್ಭವ ಮಾಡ್ತಾನೆ. ನಿಮಗೆ ಹೊಟ್ಟೆ ಸಂಬಂಧಿತ ಗ್ಯಾಸ್ಟ್ರಿಕ್ ಸಮಸ್ಯೆ ಕೂಡ ಜಾಸ್ತಿ ಆಗುವ ಸಾಧ್ಯತೆ ಇರುತ್ತೆ. ಸ್ವಲ್ಪ ಹೊಟ್ಟೆ ಸಂಬಂಧಿತ ಸಮಸ್ಯೆಗಳಾಗಿ ಸ್ವಲ್ಪ ಹೊಟ್ಟೆ ಕೆಳಗಿನ ಭಾಗದ ಸಮಸ್ಯೆಗಳು ಕೂಡ ಆಗುತ್ತೆ. ಅದರಿಂದ ಬಗ್ಗೆ ಎಚ್ಚರಿಕೆ ಇರಬೇಕು. ಮತ್ತು ಕಫ ಎದೆ ಸಂಬಂಧಿತ ಅಂದರೆ, ಯಾಕಂದರೆ ಎದೆಯಲ್ಲಿ ಸ್ವಲ್ಪ ಎದೆ ನೋವು ಈ ಥರದ್ದೆಲ್ಲ ಬರುವ ಸಾಧ್ಯತೆ ಅಂದರೆ ಆ ಥರ ಸಮಸ್ಯೆ ಆಗುತ್ತೆ. ಹಾಸ್ಪಿಟ್ಲಿಗೆ ಹೋಗ್ತೀರಾ ಆದರೆ ಆ ರೀತಿಯ ಯಾವುದೇ ಥರ ಸಮಸ್ಯೆ ಇರೋದಿಲ್ಲ, ಆದರೂ ಕೂಡ ಆ ರೀತಿಯ ಸಮಸ್ಯೆಗಳು ನೀವು
ನೋಡುವ ಸಾಧ್ಯತೆ ಇರುತ್ತೆ ರಾಹುವಿನಿಂದ. ಮತ್ತೆ ಸ್ವಲ್ಪ ಎಡಗಣ್ಣು, ಸ್ತ್ರೀಯರಾದ್ರೆ ಬಲಗಣ್ಣು, ಮತ್ತೆ ಪುರುಷರಾದ್ರೆ ಅವರ ಎಡಗಣ್ಣು, ಎಡಗಣ್ಣಿನ ಸಮಸ್ಯೆ ಮತ್ತೆ ಎಡಗಣ್ಣಿನಲ್ಲಿ ದೃಷ್ಟಿದೋಷವನ್ನ ನೀವು ನೋಡುವ ಸಾಧ್ಯತೆ ಇರುತ್ತೆ. ಯಾಕಂದ್ರೆ 12ನೇ ಸ್ಥಾನದಲ್ಲಿ ಕೇತು ಇರೋದು ಮತ್ತೆ ಶನೇಶ್ವರನೇ ಇರೋದು ಅವನಿಗೆ ಜೊತೆಗೆ ಇರೋದ್ರಿಂದ 12ನೇ ಸ್ಥಾನದಲ್ಲಿ ಆರೋಗ್ಯದಲ್ಲಿ ಸಮಸ್ಯೆ ಮತ್ತೆ ತಲೆ ಭಾಗಕ್ಕೆ ಸಂಬಂಧಿತ ಸಮಸ್ಯೆಗಳು ಮತ್ತೆ ಮುಖಕ್ಕೆ ಸಂಬಂಧಿತ ಅಲರ್ಜಿಗಳು ಇವೆಲ್ಲ ಕೂಡ ನಾವಿಲ್ಲಿ ಕೇತುವಿನಿಂದ ನಿರೀಕ್ಷಣೆ ಮಾಡಬಹುದು. ಜೊತೆಗೆ ವಿದ್ಯಾರ್ಥಿಗಳು, ಈಗ ಯಾರ್ಯಾರು ವಿದ್ಯೆ ಓದ್ತಿ ಅಂದರೆ ಹೈಸ್ಕೂಲು ಪ್ರೈಮರಿ ಸ್ಟೂಡೆಂಟ್ಸ್ ಇದ್ದಾರೆ ಮತ್ತು ಕಾಲೇಜಲ್ಲಿ ಓದ್ತಿದ್ದಾರೆ, ಅವರು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಅವ್ರ ವಿದ್ಯೆಯಲ್ಲಿ ಸ್ವಲ್ಪ ನಿರುತ್ಸಾಹ, ಅವರಿಗೆ ಆ ಓದಿದ್ದಲ್ಲೇ ಸ್ವಲ್ಪ ಗ್ರಹಣ ಶಕ್ತಿ ಕಡಿಮೆ ಆಗುತ್ತೆ, ಸ್ವಲ್ಪ ಸೋಮಾರಿತನ ಬರುವ ಸಾಧ್ಯತೆ ಇರುತ್ತೆ. ಜೊತೆಗೆ ಅವರ ನಡವಳಿಕೆ, ಅವರು ಕಾಲೇಜು ಸ್ಕೂಲಲ್ಲಿದ್ದಾಗ ಸ್ವಲ್ಪ ಮಿತ್ರರೊಡನೆ ವೈರತ್ವದ ಭಾವನೆ ಕೂಡ ಇವರಿಗೆ ವೃದ್ಧಿಯಾಗುವ ಸಾಧ್ಯತೆ ಇರುತ್ತೆ. ಕೇತುವಿನ ದೃಷ್ಟಿ ಇದೆ ಯಾಕಂದರೆ ಅವರಿಗೆ ಈ ಮುನ್ನುಗ್ಗಿ ಹೋಗಿ ಕೆಲಸ ಮಾಡುವಂಥ ಇಚ್ಛಾಶಕ್ತಿಯ ಕೊರತೆ ಇಲ್ಲಿ ಕಾಣುತ್ತೆ. ಯಾಕಂದರೆ ಆ ರೀತಿಯ ಸಮಸ್ಯೆಗಳು ಎದುರಿಸುವ ಸಾಧ್ಯತೆ ಇರುತ್ತೆ. ಮತ್ತು ಅಷ್ಟಮ ಸ್ಥಾನ ನೋಡೋದ್ರಿಂದ ದುಶ್ಚಟಗಳಿಗೆ ಕೂಡ ಈ ಮಕ್ಕಳು ಬಲಿಯಾಗುವ ಸಾಧ್ಯತೆ ಕೂಡ ನಾವಿಲ್ಲಿ ನಿರೀಕ್ಷಣೆ ಮಾಡ್ಬೋದು. ಯಾವುದೇ ರೀತಿ ಚಟುವಟಿಕೆಗಳ ಅವ್ರ ಬಗ್ಗೆ ನಿಗಾ ಇರುವುದು ಇಲ್ಲಿ ಉತ್ತಮ ಅಂತ ಹೇಳ್ತೀವಿ. ಜೊತೆಗೆ ಕುಟುಂಬದವರು ಕೂಡ ನೀವು ಎಚ್ಚರಿಕೆಯಿಂದಿರಬೇಕು. ಸ್ವಲ್ಪ ಯಾವುದೇ ರೀತಿಯ ಭೂಮಿ ಸಂಬಂಧಿತ ವ್ಯಾಪಾರ ವ್ಯವಹಾರಗಳು, ಈಗ ಮನೆ ಕಟ್ಟಿದ್ರೆ ಅಂದರೆ ಸ್ವಲ್ಪ ಮನೆ ಕಟ್ಟುವ ಕೆಲಸ ಕಾರ್ಯಗಳಲ್ಲಿ ಯಾವುದೋ ಒಂದು ರೀತಿಯಲ್ಲಿ ಅನಾನುಕೂಲತೆಗಳು ಅಡ್ಡಿ ಆತಂಕಗಳು ಬರುವ ಸಾಧ್ಯತೆ ಇರುತ್ತೆ ಕೇತುವಿಂದ. ಕೇತುವಿಗೆ ಸ್ವಲ್ಪ ಪರಿಹಾರ ಮಾಡಿಕೊಳ್ಳೋದು ಇಲ್ಲಿ ಅವಶ್ಯಕ ಅಂತ ಹೇಳ್ತೀವಿ. ಒಟ್ಟಾರೆ ನೋಡೋದಾದರೆ ರಾಹು ನಿಮಗೆ ತುಂಬ ಅದ್ಭುತವಾದ ಫಲವನ್ನೇ ಕೊಡ್ತಿದ್ದಾನೆ. ಬರುವಂಥ 18 ತಿಂಗಳ ಸಮಯದಲ್ಲಿ ರಾಹುವಿಗೆ ದುರ್ಗಾದೇವಿ ಆರಾಧನೆ ಮಾಡಿದ್ರೆ ಇನ್ನೂ ಉತ್ತಮವಾದ ಫಲವನ್ನು, ಏನೇ ನೆಗೆಟಿವ್ ಏನಾದರೂ ಫಲಗಳಿದ್ರೆ ಅದು ಕಡಿಮೆ ಮಾಡ್ತಾನೆ. ಕೇತುವಿಗೆ ನೀವು ಸ್ವಲ್ಪ ಗಣಪತಿ ಆರಾಧನೆ ಮಾಡೋದು, ರುದ್ರದೇವರ ಆರಾಧನೆ ಮಾಡೋದು, ಚಂಡಿದೇವರ ಆರಾಧನೆ ಮಾಡೋದು, ಗಣಪತಿಯ ಬೀಜ ಮಂತ್ರ ಅಷ್ಟೋತ್ತರವನ್ನು ದಿನ ಪಠನೆ ಮಾಡೋದು, ಪ್ರತಿ ಮಂಗಳವಾರ ದಿವಸ ನೀವೇನು ಮಾಡಬೇಕು ಗಣಪತಿಗೆ ಗರಿಕೆ ಸಮೇತ ಅರ್ಚನೆ ಮಾಡಿಸೋದ್ರಿಂದ ಕೇತುವಿನ ಆಗುವಂಥ ಸ್ವಲ್ಪ ಅಡ್ಡ ಪರಿಣಾಮಗಳೆಲ್ಲ ನೀವಿಲ್ಲಿ ತಡೆಗಟ್ಟಬಹುದು ಅಂತ ನಾವು ಹೇಳ್ತೀವಿ. ಒಟ್ಟಾರೆ ಈ ಮಕರ ರಾಶಿಯವರಿಗೆ ಏನಾಗುತ್ತೆ, ಸ್ವಲ್ಪ ಈ ಎರಡು ಗ್ರಹಗಳ ಪರಿವರ್ತನೆ ನಿಮಗೆ ಶುಭ ಫಲವನ್ನೇ, ಹೆಚ್ಚಾಗಿ ಶುಭ ಫಲವನ್ನೇ ತರ್ತಾ ಇದೆ ಅಂತ ನಾವಿಲ್ಲಿ ಹೇಳ್ಬೋದು. ಸೊ ನೋಡಿದ್ರಲ್ಲ ವೀಕ್ಷಕರೇ, ಒಟ್ಟಾರೆಯಾಗಿ ರಾಹು ಕೇತುವಿನ ಸ್ಥಾನ ಪರಿವರ್ತನೆಯಿಂದ ಮಕರ ರಾಶಿಯವರಿಗೆ ಶುಭ ಫಲ ಅಥವಾ ಅದ್ಭುತವಾದ ಫಲವನ್ನು ನಿರೀಕ್ಷೆ ಮಾಡಬಹುದು ಅಂತ ಗುರುಜಿಯವರು ತಿಳಿಸ್ಕೊಟ್ಟಿದ್ದಾರೆ. ವೀಕ್ಷಕರೇ, ನಿಮ್ಮ ಯಾವುದೇ ಸಮಸ್ಯೆಗಳಿರಲಿ, ಆ ಎಲ್ಲ ಸಮಸ್ಯೆಗಳಿಗೆ ಗುರುಜಿಯವರನ್ನು ಉಚಿತವಾಗಿ ನೇರ ಭೇಟಿ ಆಗುವುದರ ಮುಖಾಂತರ ಪ್ರತಿ ಮಂಗಳವಾರ ಹಾಗೂ ಬುಧವಾರ ತಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಬಹುದು. ಅದಲ್ಲದೇ ಕೂಡ ಕೆಳಗಡೆ ಕಾಣಿಸ್ತಾ ಇರತಕ್ಕಂತಹ ದೂರವಾಣಿ ಸಂಖ್ಯೆಗೆ ಕರೆ ಮಾಡುವುದರ ಮುಖಾಂತರವಾಗಿಯೂ ಕೂಡ ತಾವು ತಮ್ಮ ಸಮಸ್ಯೆಗಳನ್ನು ಗುರುಜಿಯವರೊಂದಿಗೆ ಹಂಚಿಕೊಳ್ಬಹುದು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ. ನಮಸ್ಕಾರ.